ಅನೇಕ ಸಾಮಾಜಿಕ ಹೋರಾಟಗಳ ಮೂಲಕ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಚಿರಪರಿಚಿತರಾಗಿರುವ ಅನಂತಮೂರ್ತಿ ಹೆಗಡೆ ಅವರಿಗೆ ಬಿಜೆಪಿ ಟಿಕೆಟ್ ನೀಡಬೇಕೆಂದು ಕಿತ್ತೂರು ರಿಕ್ಷಾ ಚಾಲಕ ಬಾಲಕರ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್ ಶಿಂದೆ ಆಗ್ರಹಿಸಿದರು. ಕಿತ್ತೂರಿನ ಡೊಂಬರಕೊಪ್ಪ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಮತ್ತು ಕಿತ್ತೂರು ಹುಲಿ ಎಂದೇ ಖ್ಯಾತರಾದ ವಿಜಯ್ ಕುಮಾರ್ ಶಿಂದೆ ಅವರು ಬೆಳಗಾವಿಯ ಕಿತ್ತೂರು ಮತ್ತು ಖಾನಾಪುರ ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತಿದ್ದು ನಮ್ಮ ಕ್ಷೇತ್ರವನ್ನು ಹಲವು ವರ್ಷಗಳಿಂದ ಸಂಸದರಾಗಿ ಆಳುತ್ತಿರುವ ಅನಂತಕುಮಾರ ಹೆಗಡೆ ಅವರು ಯಾವತ್ತೂ ನಮ್ಮ ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸಲಿಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡಿಲ್ಲ. ಕಳೆದ 5 ವರ್ಷಗಳಲ್ಲಿ ಯಾರಿಗೂ ಒಂದು ಬಾರಿಯೂ ಮುಖ ತೋರಿಸದೆ ನೋ ಪಾಲಿಟಿಕ್ಸ್ ಎನ್ನುತ್ತಾ ಈಗ ಚುನಾವಣೆ ಸಮೀಪಿಸುತ್ತಿರುವಂತೆ ಕೆಲವು ಅಭಿಮಾನಿಗಳ ಬೇಡಿಕೆಯನ್ನೇ ಪಕ್ಷದ ನಿರ್ಧಾರವೆಂಬಂತೆ ಬೆಂಬಿಸಿ ಜಿಲ್ಲೆಯ ಜನರಲ್ಲಿ ಗೊಂದಲ ಮೂಡಿಸಿ ದಿಕ್ಕು ತಪ್ಪಿಸುವುದು ಸರಿಯಲ್ಲ. ಈ ಕ್ಷೇತ್ರದಲ್ಲಿ ಹಲ ಜನಪರ ಯೋಜನೆಗಳ ಜೊತೆಗೆ ಹೊಸ ಅಭಿವೃದ್ಧಿ ಚಿಂತನೆಯೊಂದಿಗೆ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬೇಕು, ಅವರಿಗೆ ಬಿಜೆಪಿ ಟಿಕೆಟ್ ನೀಡಬೇಕು, ನಿಮ್ಮನ್ನು ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿ ನಮ್ಮದು ಎಂದ ಶಿಂದೆ ಅವರು, ಒಂದು ವೇಳೆ ಬಿಜೆಪಿ ಟಿಕೆಟ್ ನೀಡಿಲ್ಲವೆಂದರೆ ಪಕ್ಷೇತರ ಅಭ್ಯರ್ಥಿಯಾಗಾದರೂ ಅನಂತಮೂರ್ತಿ ಅವರನ್ನು ನಿಲ್ಲಿಸಿ ಆರಿಸಿ ತರುತ್ತೇವೆ ಎಂದರು. ಅನಂತಮೂರ್ತಿ ಹೆಗಡೆ ಅಂತ ಒಬ್ಬ ವ್ಯಕ್ತಿ ಈ ಭಾಗಕ್ಕೆ ಸಂಸದರಾಗಿ ಬಂದ್ರ ಈ ಜನರ ಕಟ್ಟಕಡೆ ಜನರ ಆಸೆಗಳು ಏನದಾವು, ಅಭಿವೃದ್ಧಿಗಳು ಏನದಾವು, ಅವ್ರ ಕಷ್ಟಗಳು ಏನದಾವು ಅನ್ನೋದನ್ನ ಅರಿತುಕೊಂಡು ನಡೆಯುವಂತವ್ರು. ಅವ್ರು ಈಗ ನೋಡ್ರಿ, ಅನಂತಮೂರ್ತಿ ಹೆಗಡೆಯವರು ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ್ದಾರೆ. ಶಿರ್ಸಿಯಿಂದ ಸಾಧಾರಣ ಅಲ್ಲಿ ಶಿರ್ಸಿ ಭಾಗದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ, ಸಾಮಾನ್ಯ ಜನರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನೊಳಗೆ ಮೊನ್ನೆ 7 ದಿವಸ ಪಾದಯಾತ್ರೆ ಕಾರವಾರವರೆಗೆ ಪಾದಯಾತ್ರೆ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮುಖಾಂತರ ಹೋಗಿ ಮನವಿ ಸಲ್ಲಿಸಿ ಅಲ್ಲಿ ಆಸ್ಪತ್ರೆ ಆಗಬೇಕು ಅನ್ನುವಂಥ ಒತ್ತಾಯ ಮಾಡಿದರು. ಆಮೇಲೆ ಹಲವಾರು ಆಟೋ ರಿಕ್ಷಾ ಚಾಲಕ ಸಂಘ ಮತ್ತು ಇನ್ನಿತರ ಏನು ಅಸಂಘಟಿತ ಕಾರ್ಮಿಕರದಾರೋ ಅಂಥವರಿಗೆ ಆಸರೆಯಾಗಿ ಸಾಕಷ್ಟು ಒಂದು ಸಹಾಯ ಹಸ್ತವನ್ನು ನೀಡಿದ್ದಾರೆ. ಮತ್ತು ಮೊನ್ನೆ ಬೆಳಗಾವಿ ಅಧಿವೇಶನ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆದಾಗ ಕೂಡ ಅಲ್ಲಿಂದ 400-500 ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಸುವರ್ಣಸೌಧದಲ್ಲಿ ಆ ಭಾಗದ ಜನರಿಗೆ, ಕಾರವಾರ ಭಾಗದ ಅಲ್ಲಿ ಶಿರ್ಸಿ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮೆಡಿಕಲ್ ಕಾಲೇಜು ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಅವರು ಯಾವುದೇ ಕಾರಣಕ್ಕೂ ಒಂದು ಆಕ್ಸಿಡೆಂಟ್ ಟೈಮ್ನಲ್ಲಿ ಆಗಲಿ, ಎಮರ್ಜೆನ್ಸಿ ಇದ್ದಾಗಲಿ ಎಲ್ಲ ಜನರು ಅಲ್ಲಿ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ಯಾವ ದೊಡ್ಡ ಆಸ್ಪತ್ರೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದು ಸುವರ್ಣಸೌಧದಲ್ಲಿ 200-300 ಜನರನ್ನು ಕರ್ಕೊಂಡು ಬಂದು ಇಲ್ಲಿ ಮನವಿ ಕೊಟ್ಟು ಅದರ ಬಗ್ಗೆ ಒತ್ತಾಯ ಮಾಡಿದರು. ಮತ್ತು ಇದರಲ್ಲಿ ಕೋಲೇಗೌಡರಿಗೆ ಉಚಿತ ವಿಮಾ ಯೋಜನೆಯನ್ನು ಕೂಡ ಮಾಡಿದರು. ಮತ್ತು ಆಟೋ ರಿಕ್ಷಾದವರಿಗೇನು ಕೂಡ ಒಂದಷ್ಟು ವಿಮಾ ಯೋಜನೆಗಳನ್ನು ಜೀವ ವಿಮಾ ಪಾಲಿಸಿಯನ್ನು ಮಾಡಿಕೊಡುವುದರ ಮುಖಾಂತರ ಕಟ್ಟಕಡೆ ಜನರಿಗೆ ಸಾಕಷ್ಟು ಅನುಕೂಲ ಮಾಡಿದರು. ಆ ಕಾರಣಕ್ಕಾಗಿ ಪಕ್ಷ ಇಂಥವ್ರನ್ನು ಗುರುತಿಸಿ ಟಿಕೆಟ್ ಕೊಟ್ಟದ್ದಾದ್ರೆ ಬಿಜೆಪಿ ಪಕ್ಷಕ್ಕೆ ನಿಶ್ಚಿತ ಗೆಲುವು ಖಂಡಿತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಮುಂಬರೋ ದಿನದಲ್ಲಿ ಅವರು ಏನರ ಇದೇ ರೀತಿ ಮತ್ತು ಅನಂತಕುಮಾರ್ ಅವರ ಇದಕ್ಕೆ ಒತ್ತಡಕ್ಕೆ, ಅವ್ರಿಗೇನು ಹಿಂದುತ್ವದ ಅಭಿಮಾನ ಎಲ್ಲರಿಗೂ ಇದೆ, ನಮಗೂ ನಾವು ಹಿಂದೂಗಳೇ, ಭಾರತ ದೇಶದಲ್ಲಿ ಇರೋರೆಲ್ಲ ಹಿಂದೂಗಳೇ, ಬರೀ ಅವ್ರ ಹಿಂದುತ್ವದ ಒಂದೊಂದು ಅಜೆಂಡಾ ತಗೊಂಡು ಬಂದು ಏನೋ ಪ್ರಚೋದನಕಾರಿ ಭಾಷಣ ಮಾಡಿ 5 ವರ್ಷಕ್ಕೊಂದು ಬಂದ ಇಲ್ಲಿ ಮಿಂಚಿ ಹೋದವ್ರ ಹಿಂಗೆ ಹೋಗಿಬಿಡ್ತಾರೆ. ಆದ್ರ ನಡುವ ಆ ಬರೀ ಒಂದು ಹಿಂದುತ್ವದ ವಿಚಾರದ ಮೇಲೆ ರಾಜಕಾರಣ ಮಾಡೋದು ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಈ ಭಾಗದ ಎಲ್ಲ ಸಮಾಜದ ಜನರನ್ನ ಜೊತೆಗೂಡಿಸಿಕೊಂಡು ಹೋಗುವಂತಹ ಸಂಸದರು ಬೇಕು. ಆ ಕಾರಣಕ್ಕಾಗಿ ಪಕ್ಷ ಅವ್ರನ್ನ ಗುರುತಿಸಿ ಟಿಕೆಟ್ ಕೊಟ್ಟದ್ದಾದ್ರೆ ಅವ್ರಿಗೆ ಗೆಲುವು ನಿಶ್ಚಿತ ಐತಿ. ಮತ್ತು ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆ ಹೆಸರು ತರುವಂತಹ ಮನುಷ್ಯ ಅದಾರ, ಪ್ರಯತ್ನವಾದಿ ಅದ. ಮತ್ತು ಹಿಂದೆ ಈಗ ನೂರಾರು ನೋಡ್ರಿ ಅವರ ಪರೇಸ್ ನೆಸ್ತಾ ಕೇಸ್ ಇರ್ಬೋದು, ಅಂಥದ್ರಲ್ಲಿ ಗಲಾಟೆಯಲ್ಲಿ ತುಂಬ ಜನರು ಯುವಕರು ಇವತ್ತಿನವರಿಗೆ ಸಮಸ್ಯೆಯನ್ನು ಅನುಭವಿಸ್ತಾರೆ, ಅವರಿಗೆ ರೌಡಿ ಸೀಟ್ ಓಪನ್ ಆಗಿದಾವೆ. ಅಂಥದ್ರಾಗ ಹೋಗಿ ಇವ್ರು ಬರೀ ಮಾತಾಡಿ ಪ್ರಚೋದನೆ ಮಾಡಿ ಹೋಗ್ಬಿಡ್ತಾರೆ, ಯುವಕರ ಆ ಪ್ರಚೋದನಾಕಾರಿ ಭಾಷಣದಿಂದ ಅವ್ರು ಡನ್ ಹತ್ತಿ ಇವ್ರಿಗೆಲ್ಲ ಇದನ್ನು ಮಾಡಿದಾರೆ, ಮುಂದೆ ಅವ್ರು ಸಹಾಯ ಹಸ್ತಕ್ಕೆ ಬಂದು ನಿಲ್ಲವರು ಯಾರು, ಇಂಥವನ್ನೆಲ್ಲ ಗೊಂದಲಗಳನ್ನು ಮೂಡಿಸಿ ದಿಕ್ಕು ತಪ್ಪಿಸೋದು ಸರಿಯಲ್ಲ. ಆ ಕಾರಣಕ್ಕಾಗಿ ಇಷ್ಟು ದಿವಸ 5 ವರ್ಷ ಅವಧಿಯಲ್ಲಿ ಯಾರಿಗೆ ಮುಖ ತೋರಿಸಿದ್ರೆ ನೋ ಪಾಲಿಟಿಕ್ಸ್ ಅನ್ಕೊಂತ ಬಂದ್ರು, ಹಂಗ ನಾನೇನು ರಾಜಕಾರಣದಾಗ ಬರೋದಿಲ್ಲ ನೋ ಪಾಲಿಟಿಕ್ಸ್ ಅನ್ಕೊಂತ ಬಂದ್ರು. ಆದ್ರೆ ಈಗ ಬಂದು ಅವನಿಗೆ ಮತ್ತೆ ಚುನಾವಣೆ ಸಮೀಪ ಮಾಡಿದಂತ ಮತ್ತೆ ಈಗ ಪಿಕ್ಚರ್ದಾಗ ಬರತ್ತಾರು.
ಆ ಕಾರಣಕ್ಕಾಗಿ ಇವರಿಗೆ ಯಾವ ಕಾರಣಕ್ಕೂ ಪಕ್ಷ ಇವರಿಗೆ ಮಣೆ ಹಾಕಬಾರ್ದು, ಅನಂತಮೂರ್ತಿ ಹೆಗಡೆ ಅಂತವ್ರಿಗೇನ ಪಕ್ಷ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ. ಮತ್ತೆ ಜೇರ್ಕಡ್ತ ಇವ್ರು ಏನರ ಪಕ್ಷದಾಗ ಟಿಕೆಟ್ ಕೊಡಲಿಲ್ಲ ಅಂದ್ರೂ ಕೂಡ ನಾವು ಹಲವಾರು ಸಂಘಟನೆಯವರು ಕೂಡಿಕೊಂಡು ಅನಂತಮೂರ್ತಿ ಅವರು ಪಕ್ಷೇತರಾದರೂ ನಿಲ್ಲಿಸಾಕ ಪ್ರಯತ್ನ ಮಾಡಿ ಅವ್ರನ್ನ ಆರಿಸ್ತಿರುವಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಾಗ ನಾ ಹೇಳ್ತೇನೆ. ಆ ಕಾರಣಕ್ಕಾಗಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆದಂತ ಮೋದಿ ಅಂತ ಅವ್ರು ಪ್ರಧಾನಮಂತ್ರಿ ಆಗಿರ್ಬೇಕು, ಮತ್ತ ಇಲ್ಲಿ ನಮ್ಮ ಸಂಸದರಾಗಿ ಅನಂತಮೂರ್ತಿ ಅಂತ ಅವರು ಇರ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ. ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡ ಅಪೇಶಾ ದಳವಾಯಿ, ಮುಕ್ತುಂ ಟೊಂಗಿ, ಪುಟ್ಟು ಗೋಸಾವಿ ಮತ್ತಿತರರು ಉಪಸ್ಥಿತರಿದ್ದರು. ಕೇಂದ್ರ ಪ್ಲಸ್ ನ್ಯೂಸ್, ಕಿತ್ತೂರು.